ಶರಣ ಅಥವಾ ಶರ ಮುಸಲ್ಮಾನಿದ್ದಾರೆ, ಅದಕ್ಕೆ ಬಿಟ್ಟಾಕು. ಮಿಕ್ಕಿದ್ದೆಲ್ಲ ಹಿಂದೂಗಳು ಕೊಡ್ಬೇಕು ತಾನೆ. ಸೋಮಶೇಖರ ರೆಡ್ಡಿ, ಈ ದೇಶ ನಮ್ಮದು, ಪ್ರೀತಿಯಿಂದ ನಾವು ಬಾಳ್ದಿರೋದು. ಯಾರಿಗೂ ನಾವು ಹಿಂದೂ ಮುಸಲ್ಮಾನ್ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಎರಡೇ, ಒಂದು ಹೆಣ್ಣು ಒಂದು ಗಂಡು. ಜಾತಿ ಯಾರಿಗೂ ಗೊತ್ತಿಲ್ಲ. ಈ ಇವನು ಎಲ್ಲೋ ಸೋಮಶೇಖರ ರೆಡ್ಡಿ ಎಲ್ಲೋ ಇವನು ಆಂಧ್ರದಿಂದ ಬಂದಿರೋದು, ಅವ್ನು ಕರ್ನಾಟಕದ ಅಲ್ವೇ ಅಲ್ಲ. ಈ ಥರ ಹೇಳಿಕೆ ಎಲ್ಲ ನಾವು ಕೊಡ್ತೇವೆ ಸರ್. ಎಲ್ಲಿ ಶಾಂತಿಯಿಂದ ನಾವು ಬಾಳ್ತಾರೆ? ಏನೋ ಕಡ್ಕ ಹಾಕೊಂಡು ಬರ್ತಾನೆ. ನಾವೇನು ಬಳೆ ಕಟ್ಕೊಂಡಿದ್ವಿ, ಆ ಕಡ್ಕ ಹಾಕೊಂಡು ಬಂದರೆ ಅವ್ನು ಮನೆ ಮುಂದೆ ಕೂತ್ಕೊಳ್ತೀನಿ. ನಾನು ಮನೆ ಮುಂದೆನೇ ಕೂತ್ಕೊಳ್ತೀನಿ. ನಾವು ಎಲ್ಲರೂ ಜಾತಿ ಮಾಡಿಲ್ಲ ಸರ್. ನಾವು ನಮ್ಮ ಇಸ್ಲಾಂ ಧರ್ಮ ಅಂದ್ರೆ ನಮ್ಗೆ ಏನು ಕೊಟ್ಟಿಲ್ಲ ಯಾವತ್ತು ಜಾತಿ ಮಾಡಿ ಅಂತ. ನಮ್ಮ ಇಸ್ಲಾಂ ಧರ್ಮ ಓಪನ್ ಆಗಿದೆ. ಮಜಬ್ ನಹೀ ಸಿಕಾತ. ಮುಸ್ಲಿಮ್ ಅವರು ಕಾಲು ಕೈ ಹೋಗಿರ್ತಾರೆ. ಮುಸ್ಲಿಂ ಸಮಾಜದ್ದು ನಾನಿಲ್ಲ, ನಾನು ಆ ಥರ ಇದಿಲ್ಲ, ನಾನು ಈ ಥರ ಇದ್ದೀನಿ, ನಾನು ಸಿಕ್ಕಿದೆ ಮೀಡಿಯಾ ಹೇಳೋದು. ಅವ್ರಿಗೆ ಮಾನ ಮರ್ಯಾದೆ ಏನಾಗುತ್ತೆ? ಮಾನ ಮರ್ಯಾದೆ ಅಂತ ಆಯಿತು. 2013 ಈ ಹೇಳಿ ಭಯ ಬಿದ್ದಿಟ್ಕೊಂಡಿಲ್ಲ. BJP ಪಕ್ಷ ಬಿಟ್ಟ ಈ ಗೆಲ್ತಾ ಇರೋದು ಅವನಿಂದ ವರ್ಚಸ್ಸಿಂದಲ್ಲ, BJP ವರ್ಚಸ್ಸಿಂದ ಗೆಲ್ತಾ ಇರೋದು. ಈ ಸಿದ್ದರಾಮಯ್ಯ ಅವರು ಸ್ವಂತ ಪಕ್ಷ ಮಾಡಿಕೊಂಡು 2013 ಇವನು ಏಡಿಯಾಗಿ ಎಲೆಕ್ಷನ್ ಇರ್ತಿಲ್ಲ ಇವನು. ನೋಡುವ 2008 ಇವ್ನು ಹೇಳ್ತಾನಲ್ಲ 17% ಇವ್ರು ಇದ್ದಾರೆ, 83% ನಾವು ಇದ್ದೀವಿ ಅಂಗಿನ ಅಂತಾನಲ್ಲ. ಇವನು 2008 ಚುನಾವಣೆ ಗೆದ್ದಿದ್ರು. 2008 980 ಟೋಟಲ್ ಗೆದ್ದಿರೋದು. ಟೋಟಲಲ್ಲಿ ಮತದಾರ ಇರೋದು 250,000 ಮತದಾರ ಇರೋದು. ಇವನು ತೊಗೊಂಡಿರೋದು 70,000 ಜಿದ್ದು ಇರುತ್ತೆ. ಮಿಕ್ಕಿದ ಜನ ಎಲ್ಲೋದ್ರಪ್ಪ? ಮಿಕ್ಕಿ ಜನ ಎಲ್ಲೋದ್ರು? ಇವನು ಪರ ಇರಬೇಕಾಗ್ತಾನೆ. 83% ಕನಿಷ್ಠ ಅವನು 1.5 ಲಕ್ಷ ಓಟ್ ತೊಗೊಳ್ಬೇಕು. ನಾವೆಲ್ಲ ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ, ಬೇರೆ ದೇಶಕ್ಕೆಲ್ಲ ಹೋಗಿದ್ದೀನಿ. ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದೀನಿ. ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಎಲ್ಲ ನಾವು ಮಾತಾಡಂದರೆ ನಮ್ಮ ದೇಶದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ. ಈಗ ನಾವು ಅವತ್ತು ಶನಿವಾರ ಹೋಗಿದ್ವಿ, 4ನೇ ತಾರೀಕು. ನಾವು ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ನಾಗರಾಜಂಥ ಸಿದ್ದರಾಮಯ್ಯ ಅವರು, ಅಧ್ಯಕ್ಷರಾದ ಮನೀಶ್ ಗುಂಡೂರು ಅವರು, ರಮೇಶ್ ಕುಮಾರ್ ಅವರು, ಈಶ್ವರ್ ಖಂಡ್ರೆ ಅವರು, ನಸೀರಾಮ್ ಅವರೆಲ್ಲ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾವು DG ಆಗ್ತಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಕ್ರಮ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಕ್ರಮ ತೊಗೊಂಡಿಲ್ಲ. ಕ್ರಮ ಅಂದ್ರೆ ಏನು? ಅವನಲ್ಲಿ ಎಫ್ಐಆರ್ ಒಂದೇ ಇಲ್ಲ. ಅವನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಜೊತೆ ಅವನ ಮೆಂಬರ್ಶಿಪ್ಪಿಂದ ವಜಾ ಮಾಡಬೇಕು. ಏನಿದಂದರೆ ಸಂವಿಧಾನದಲ್ಲಿರೋ ಸಂವಿಧಾನ ವಿರೋಧ ಇವ್ನು ಹೇಳಿಕೆ ಕೊಟ್ಟಿರೋದು. ಈಗ ನಾವು MLA ಆಗುವಾಗ ಓದ್ ತೊಗೊಂತೀವಿ. ಏನಂತ ಓದ್ತೀವಿ? ಎಲ್ಲ ಸಮಾಜದ ಹೋಗ್ಬೋದು ಮತ್ತು ಕಾಪಾಡ್ತೇವೆ.